ಅಭಿವೃದ್ಧಿ ವಿಷಯದಲ್ಲಿ ರಾಯಬಾಗ್ ಕ್ಷೇತ್ರ ಮುಂದಿದೆ. ರಾಯಬಾಗ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕೋಡಿ ತಾಲೂಕಿನ ಹಳ್ಳಿಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೈಗೆತ್ತಿಕೊಳ್ಳಲಾಗಿದೆ. ಕಬ್ಬೂರ್ ನಾಗರಮುನ್ನೋಳಿ ಗ್ರಾಮ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ 2 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಅವರು ತಾಲೂಕಿನ ಕಬ್ಬೂರ್ ನಾಗರಮುನ್ನೋಳಿ ಗ್ರಾಮದ ವಿವಿಧ ಅಭಿವೃದ್ಧಿ ಕಾಮಗಾರಿ ನೆರವೇರಿಸಿ ಮಾತನಾಡಿದರು. ಕಬ್ಬೂರು ಪಟ್ಟಣದಿಂದ ಜಾಗನೂರು ರಸ್ತೆ ಡಾಂಬರೀಕರಣಕ್ಕೆ 60 ಲಕ್ಷ ರೂಪಾಯಿ, ಕಬ್ಬೂರು ಪಟ್ಟಣದ ಕೆರಲ್ಕೋಡಿ ತೋಟ್ಪಟ್ಟಿ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣಕ್ಕೆ 40 ಲಕ್ಷ ರೂಪಾಯಿ, ಚಿಮ್ಮಡ್ ತೋಟದ ಶಾಲೆಗಳ ಕೊಠಡಿ ನಿರ್ಮಾಣಕ್ಕೆ 11 ಲಕ್ಷ ರೂಪಾಯಿ, ನಾಗರಮುನ್ನೋಳಿ ಬೆಳಗಲಿ ಗ್ರಾಮ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಫ್ಲೇವರ್ ನಿರ್ಮಾಣಕ್ಕೆ 27 ಲಕ್ಷ ರೂಪಾಯಿ, ಕಲ್ಮಾಡ್ ತೋಟದ ಶಾಲಾ ಕೊಠಡಿ ನಿರ್ಮಾಣಕ್ಕೆ 11 ಲಕ್ಷ ರೂಪಾಯಿ ಮಂಜೂರಾಗಿದೆ ಎಂದರು. ಕ್ಷೇತ್ರದ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಮೂಲಕ ಲಾಕ್ಡೌನ್ನಲ್ಲಿ ನೆನೆಗುದಿಗೆ ಬಿದ್ದಿರುವ ಕಾಮಗಾರಿಗಳಿಗೆ ಈಗ ಚಾಲನೆ ನೀಡಲಾಗಿದೆ. ಬರುವ 1 ತಿಂಗಳ ಒಳಗಾಗಿ ಹದಗೆಟ್ಟಿರುವ ಎಲ್ಲ ರಸ್ತೆಗಳನ್ನು ದುರಸ್ತಿಗೊಳಿಸಲಾಗುತ್ತದೆ ಎಂದರು. ಬಿಜೆಪಿ ಸರ್ಕಾರ ಬಂದ ಬಳಿಕ ವಿಶೇಷ ಅನುದಾನ ಪಟ್ಟಣ ಪಂಚಾಯತಿ 1 ಕೋಟಿ ರೂಪಾಯಿ ಅನುದಾನ ತೆಗೆದುಕೊಂಡು ಬಂದ. ಈಗಾಗಲೇ ಕಬ್ಬೂರು ಜಾಗನೂರು ರಸ್ತೆ 60 ಲಕ್ಷ ರೂಪಾಯಿ ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಕೋಡಿಯಲ್ಲಿ 40 ಲಕ್ಷ ರೂಪಾಯಿ ಅನುದಾನ ಇಲ್ಲಿ ಹಾಕಿ ಈಗ ಎಲ್ಲ ಹಿರಿಯರು ಕರ್ಕೊಂಡು ಗುದ್ದಲಿ ಪೂಜೆ ಭೂಮಿ ಪೂಜೆ ಕಾರ್ಯ ನೆರವೇರಿಸಿದೆವು. ಈ ಕಾರ್ಯಕ್ರಮದಲ್ಲಿ ಕಬ್ಬೂರು ಗ್ರಾಮದ ಹಿರಿಯರು ಹಾಗೂ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದಂಥ ಸುರೇಶಣ್ಣ ಬೆಲ್ಲದವರು ಮತ್ತು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಯಾದಂಥ ಬ್ರಿಂಗಿಮಠ ಅವರು ಇರುವಂಥ ಕಾಡೇಶ್ಗಳವರು ಬಸ್ಸು ಕಾಡೇಶ್ಗಳವರು ಗುತ್ತಿಗೆದಾರ ತೊಗೊಂಡವರು. ಅದಕ್ಕೆ ಅವರು ಒಳ್ಳೆಯ ಕೆಲಸ ಮಾಡಿ ಕೊಡಬೇಕು. ಈ ಕೋಡಿಯಲ್ಲಿ ಒಳ್ಳೆಯ ಕೆಲಸ ಮಾಡಿದ್ರೆ ಮುಂದೆ ಅವ್ರಿಗೆ ಕೆಲಸ ಇಲ್ಲಾದ್ರೆ ಇಲ್ಲ. ಅದಕ್ಕೆ ಈ ಕೋಡಿ ಹಿರಿಯರು ಮತ್ತು ಯುವಕರಿಗೂ ವಿನಂತಿ ಏನಂದ್ರೆ ತಾವೆಲ್ಲರೂ ಮುಂದೆ ನಿಂತ ಗುಣಮಟ್ಟದ ಕೆಲಸ ತಾವು ಮಾಡ್ಕೋಬೇಕು. ಮತ್ತು ಇನ್ನು ಉಳಿದಂಥ ಕೆಲಸವನ್ನು ಕೂಡ ನಾ ಮುಂದಿನ ದಿನಮಾನದಲ್ಲಿ ಅನುದಾನ ತಂದ ಈ ಕೊರೋನಾದಿಂದ ಸ್ವಲ್ಪ ತಡೆಯಾಗೈತಿ ಅನುದಾನ ತಂದು ನಿಮ್ಮ ಎಲ್ಲ ಇದ್ದಂಥ ರಸ್ತೆಗಳನ್ನು ಪೂರ್ತಿ ಮಾಡಿಕೊಡ್ತಾನಂತೇಳಿ ಎಲ್ಲ ಹಿರಿಯರಿಗೆ ಭರವಸೆಯನ್ನು ಕೊಟ್ಟ. ಮತ್ತು ಈ ರೈತರಿಗೆ ನಂದು ವಿನಂತಿ ಏನಂದ್ರೆ ತಾವು ಅಗಲು ರಸ್ತೆ ಮಾಡಲಿಕ್ಕೆ ತಾವು ಭೂಮಿಯನ್ನು ಹೆಚ್ಚು ಕೊಡಬೇಕು. ನೀವು ಅದು ಕೊಡಲಿಲ್ಲ ಅಂದ್ರೆ ಅವ್ರ ಗುತ್ತಿಗೆದಾರ ಮತ್ತು ಇಂಜಿನಿಯರ್ ಏನು ಮಾಡೋಕ್ಕಾಗುವುದಿಲ್ಲ. ಅವರ ರಸ್ತೆಯನ್ನು ಅಗಲು ಕಡಿಮೆ ಮಾಡಿ ರಸ್ತೆಯನ್ನು ಮುಗಿಸಿ ಹೋಗ್ತಾರೋ ನಿಮಗೆ ಹೋಗಕ್ಕೆ ಬರೋಕ್ಕೆ ತೊಂದರೆ ಆಕೈತಿ. ನಾವೇಲ್ರೆ ನಿಮ್ಮ ಕಡೆ ಬರೋರು ಯಾವಾಗ ಮತ ಕೊಡ್ರಿ ಅಂತೇಳಿ ನಿಮಗೆ ವಿನಂತಿ ಮಾಡೋಕೆ ಅಷ್ಟೇ ಬರೋರು. ಆದರೆ ದಿವಸ ಅಡ್ಡಾಡೋರು ನೀವು ಅದರಿ. ಅದಕ್ಕೆ ಅಗಲು ಭೂಮಿ ಕೊಟ್ಟ ಇದರ ಬದರ ಗಾಡಿಗಳು ಹೋಗಿ ಬರಲಿಕ್ಕೆ ಅನುಕೂಲ ಆಗಂಗೆ ಜಾಗ ಕೊಟ್ಟ ಅನುಕೂಲ ಆಗೋಂಗೆ ನೀವೆಲ್ಲರೂ ರಸ್ತೆಯನ್ನು ಒಳ್ಳೆಯ ರೀತಿಯಿಂದ ಮಾಡಿಸ್ಕೋಬೇಕಂತ ನಿಮಗೆ ನಾವು ವಿನಂತಿಯನ್ನು ಮಾಡಿಕೊಂಡ. ಈಗಾಗಲೇ ಬೆಳಿಗ್ಗೆ ನಾವು ಕಲ್ಲಮಠ ಬೆಳಗಲಿ ತೋಟದ ಬೆಳಗಲಿ ಗ್ರಾಮದ ಕಲ್ಲಮಠ ತೋಟದಲ್ಲಿ 11 ಲಕ್ಷ ರೂಪಾಯಿಯ ಶಾಲಾ ಕಟ್ಟಡದ ಭೂಮಿ ಪೂಜಾ ಕಾರ್ಯವನ್ನು ನೆರವೇರಿಸಿ ನಂತರ ಬೆಳಗಲಿ ಗ್ರಾಮದಲ್ಲಿ 24 ಲಕ್ಷ ರೂಪಾಯಿ SEPTSP ಯೋಜನೆಯೊಳಗೆ ಬ್ರಿಕ್ಸ್ ಮತ್ತು ಕಾಂಕ್ರೀಟ್ ರಸ್ತೆಯನ್ನು ಭೂಮಿಯ ಪೂಜಾ ಕಾರ್ಯಕ್ರಮ ಮುಗಿಸಿ ಮುಂದೆ ಈಗಾಗಲೇ ಚಿಮ್ಮಟ ತೋಟದಲ್ಲಿಯೂ ಕೂಡ ಒಂದು 11 ಲಕ್ಷ ರೂಪಾಯಿ ಶಾಲಾ ಕಟ್ಟಡ ಭೂಮಿ ಪೂಜೆ ನೆರವೇರಿಸಿ ಜಾಗನೂರು ರಸ್ತೆಗೆ 60 ಲಕ್ಷ ರೂಪಾಯಿ ಭೂಮಿ ಪೂಜೆ ಕಾರ್ಯಕ್ರಮ ಮಾಡಿ ಇಲ್ಲಿ ಈಗ 40 ಲಕ್ಷ ರೂಪಾಯಿದ ಇವತ್ತು 5ನೇ ಪೂಜೆಯನ್ನು ನಾವು ಮತ್ತು ಎನ್ಎನ್ಕೆಸಿ ನಿರ್ದೇಶಕರು ಸುರೇಶಣ್ಣ ಬೆಲ್ಲದವರು ಎಲ್ಲ ಪತ್ರಿಕಾ ಬಳಗನ ಕರ್ಕೊಂಡು ಭೂಮಿ ಪೂಜೆ ನೆರವೇರಿಸಿದೆವು. ಎಲ್ಲ 5 ಕೆಲಸ ಗುತ್ತಿಗೆದಾರರು ಒಳ್ಳೆಯ ಕೆಲಸ ಮಾಡಿ ಈ ನಮ್ಮ ರೈತರಿಗೆ ಯುವಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಗುತ್ತಿಗೆದಾರರಿಗೂ ಮತ್ತು ಎಲ್ಲ ಇಂಜಿನಿಯರ್ಗೂ ಕೂಡ ನಾ ಕಿವಿ ಮಾತನ್ನು ಹೇಳಿ. ದೇಶ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಕೊರೋನಾ ರೋಗ ಹೆಚ್ಚಾಗುತ್ತಿದೆ. ಹೀಗಾಗಿ ರಾಯಬಾಗ್ ಕ್ಷೇತ್ರದ ಜನರು ಸುರಕ್ಷಿತವಾಗಿ ಜೀವನ ನಡೆಸುವ ಮೂಲಕ ರೋಗ ಬರದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಮಾರಕ ರೋಗ ಕೊರೋನಾ ಹರಡಿಕೊಂಡಿದ್ದು ಕ್ಷೇತ್ರದ ಜನರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಜನರಿದ್ದ ಕಡೆಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಪದೇ ಪದೇ ಕೈ ತೊಳೆದುಕೊಂಡು ರೋಗ ಬರದಂತೆ ನೋಡಿಕೊಳ್ಳಬೇಕೆಂದು ಶಾಸಕ ಐಹೊಳೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಧುರಿನ ಸುರೇಶ್ ಬೆಲ್ಲದ್, ನ್ಯಾಯವಾದಿ ವಿರೂಪಾಕ್ಷಿ ಇಟಿ, ದಾನಪ್ಪ ಕೊಟಬಾಗಿ, ನಿಜಾಮ್ ಪೆಂಡಾರೆ, ಡಾಕ್ಟರ್ ಅರುಣ್ ಮರ್ಯಾಯಿ, ಮಹಾದೇವ್ ಚೌಗ್ಲಾ, ಮಹಾದೇವ್ ಜೀವನಿ, ಲಕ್ಷ್ಮಣ್ ಹುದ್ದಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.